ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮಗೆ ಕಾಗೆಗಳ ಐಕ್ಯತೆ ಬಗ್ಗೆ ಗೊತ್ತು. ಒಂದು ವೇಳೆ ಒಂದು ಕಾಗೆ ಸತ್ತು ಹೋದರೆ ಅದರ ಸುತ್ತಲೂ ನೂರಾರು ಕಾಗೆಗಳು ಬಂದು ಸೇರುತ್ತವೆ ಮತ್ತು ದುಃಖಿಸುತ್ತವೆ. ಆದರೆ ತೆಲಂಗಾಣದ ಮಂಚೇರಿಯ ಜಿಲ್ಲೆಯಲ್ಲಿನ ಕೋತಿಗಳ ಐಕ್ಯತೆ ನೋಡಿ ಇಡೀ ತೆಲುಗು ದೇಶ ಶಾಕ್ ಆಗಿಬಿಟ್ಟಿದೆ. ಮಾಮೂಲಿಯಾಗಿ ನಾವು ಒಂದು ಕೋತಿಯನ್ನು ಒಡೆಯಬೇಕೆಂದು ಪ್ರಯತ್ನಿಸಿದರೆ ಸುತ್ತಲೂ ಇರುವ ಕೋತಿಗಳು ವಿರೋಧಿಸುತ್ತವೆ ಎಂದು ತಿಳಿದಿರುವುದೇ. ಆದರೆ ಮಂಚೇರಿಯ ಜಿಲ್ಲೆಯ ಲಕ್ಷಟಿಪೇಟೆ ಟೌನ್ನಲ್ಲಿ ಕೋತಿಗಳು ಹನುಮ ಗ್ರಹವನ್ನು ನೋಡಿಸಿವೆ. ಬೆಳಗ್ಗೆ 10 ಗಂಟೆಗೆ ಕೆಲವು ಕೋತಿಗಳು ಗುಂಪುಗಳಾಗಿ ಬಂದವು. ಒಂಟಿಯಾಗಿ ಹೋದರೆ ಮನುಷ್ಯರು ಹೊಡೆಯುತ್ತಾರೆಂದು ಗೊತ್ತು. ಆದ್ದರಿಂದಲೇ ಅವು ಸಹ ಗುಂಪುಗಳಾಗಿಯೇ ಬರುತ್ತಿವೆ. ಆದರೆ ಕೆಲವು ಕೋತಿಗಳು ರಸ್ತೆಯಲ್ಲಿ ಏನಾದರೂ ತಿನ್ನುವುದಕ್ಕೆ ಕಾಣಿಸಿದರೆ ಮತ್ತು ಜನರ ಕೈಯಲ್ಲಿ ತಿನ್ನುವ ತಿಂಡಿಗಳು ಕಾಣಿಸಿದರೂ ಸರಿ, ಜನರ ಮೇಲರಗೆ ಅವುಗಳನ್ನು ಕಿತ್ತುಕೊಳ್ಳುತ್ತವೆ. ಇನ್ನು ಅಂಗಡಿ ಮತ್ತು ಶಾಪ್ಗಳಲ್ಲಿ ಜನರು ಸ್ವಲ್ಪ ಯಾಮಾರಿದರೂ ಅಷ್ಟೇ, ತಮಗೆ ಇಷ್ಟವಾಗಿದ್ದನ್ನು ಅವು ಎತ್ತಿಕೊಂಡು ಹೋಗುತ್ತವೆ. ಇದು ಕೋತಿಗಳ ಲಕ್ಷಣ. ಹಾಗೆಯೇ ಒಂದು ಕೋತಿಗೆ ಅದೆಷ್ಟೋ ಹಸಿವಾಗಿತ್ತೋ ಏನೋ, ಒಂದು ಮೆಡಿಕಲ್ ಶಾಪ್ನೊಳಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸಿತು. ಕೋತಿ ಶಾಪ್ನೊಳಕ್ಕೆ ಬರುತ್ತದೆಂದು ಗಮನಿಸಿದ ಮಾಲೀಕರು ಗ್ಲಾಸ್ ಡೋರನ್ನು ಒಂದೇ ಬಾರಿ ಸಡನ್ ಆಗಿ ಹಾಕಿಬಿಡುತ್ತಾರೆ. ಅದರಿಂದಾಗಿ ಅಕಸ್ಮಾತಾಗಿ ಕೋತಿಯ ಕತ್ತು ಅದರಲ್ಲಿ ಸಿಕ್ಕಿಕೊಂಡಿತು. ಓನರ್ ಭಯದಿಂದ ತೆಗೆಯಬೇಕೆಂದುಕೊಂಡರೂ ಕೋತಿ ಭಯಂಕರವಾಗಿ ನೋಡುತ್ತಿದೆ. ಇನ್ನು ತೆಗೆದರೆ ಎಲ್ಲಿ ಕಚ್ಚುತ್ತದೋ ಎಂದು ಒಳಗಿರುವವರು ಭಯಬಿದ್ದಿದ್ದರು. ಆದರೆ ಕೇವಲ ಕೆಲವೇ ನಿಮಿಷಗಳಲ್ಲಿ ಪಾಪ ಆ ಕೋತಿ ಸತ್ತು ಹೋಗಿತ್ತು. ಸತ್ತ ನಂತರ ಕೋತಿ ಡೋರ್ ಬಳಿ ಬಿದ್ದು ಹೋಯಿತು. ಈ ಘಟನೆಯನ್ನು ನೋಡಿದ ಉಳಿದ ಕೋತಿಗಳು ಒಂದೇ ಬಾರಿಗೆ ಶಾಪ್ ಮೇಲೆ ಎರಗಿದವು. ಆ ಕೋತಿಗಳೆಲ್ಲವೂ ಶಾಪ್ನ ಗ್ಲಾಸ್ಗಳೆಲ್ಲವನ್ನೂ ಪುಡಿ ಪುಡಿ ಮಾಡಿದ್ದವು. ವಿಪರೀತ ಕೋಪದಿಂದ ಕಿಚ್ಚ ಕಿಚ್ಚ ಎಂದು ಅರಚುತ್ತಾ ದಾಳಿ ಮಾಡಲು ಶುರು ಮಾಡಿದವು. ಯುದ್ಧಕ್ಕೆ ಕಾಲು ಕೆರೆದ ಹಾಗೆ ರೊಚ್ಚಿಗೆದ್ದಿದ್ದವು. ಇವುಗಳಿಗೆ ಇನ್ನಷ್ಟು ಕೋತಿಗಳು ಜೊತೆಯಾದವು. ಅದರಲ್ಲಿರುವವರು ಮೊದಲಿಗೆ ಒಳಗಡೆ ಹೋಗಿ ಮತ್ತೊಂದು ಬಾಗಿಲನ್ನು ಹಾಕಿಕೊಂಡರು. ಸದ್ಯ ಬದುಕಿದರೆ ಸಾಕು, ಇಲ್ಲವೆಂದರೆ ಈ ಕೋತಿಗಳು ಈಗಲೇ ಕೊಂದು ಬಿಡುತ್ತವೆಂದು ಭಯಬಿದ್ದಿದ್ದರು. ಏಕೆಂದರೆ ಅವು ಭೀಕರವಾಗಿ ಅರಚುತ್ತಾ ಕೋಪದಿಂದ ಹಲ್ಲು ಕಚ್ಚುತ್ತಿವೆ. ಇನ್ನು ದೊಡ್ಡ ದೊಡ್ಡ ಕೋತಿಗಳಾದರೆ ಕೋಪದಿಂದ ಸಿಡಿಮಿಡಿಗೊಳ್ಳುತ್ತಿವೆ. ಕೋತಿಗಳು ತಮಗೆ ಗಾಯವಾಗುತ್ತವೆ ಎಂದು ಸಹ ಭಯಪಡದೆ ಶಾಪ್ ಮೇಲೆ ದಾಳಿ ಮಾಡುತ್ತಿವೆ. ಗ್ಲಾಸ್ಗಳೆಲ್ಲವನ್ನೂ ಪುಡಿ ಪುಡಿ ಮಾಡಿ ಔಷಧಿಗಳೆಲ್ಲವನ್ನೂ ಚಲ್ಲಾಪಿಲ್ಲಿ ಮಾಡಿಬಿಟ್ಟಿವೆ. ಬೆಲೆ ಬಾಳುವಂತಹ ಔಷಧಿ ಬಾಟಲಿಗಳನ್ನು ಒಡೆದು ಹಾಕುತ್ತಿವೆ. ಇನ್ನು ಒಳಗಡೆ ಇದ್ದವರೆಲ್ಲ ಒಟ್ಟಾಗಿ ಸೇರಿ ಕೈಗೆ ಸಿಕ್ಕ ಯಾವುದೋ ಒಂದು ವಸ್ತುವನ್ನು ಹಿಡಿದುಕೊಂಡು ಜೋರಾಗಿ ಶಬ್ದ ಮಾಡುತ್ತಾ ಅವುಗಳನ್ನು ಓಡಿಸಲು ಪ್ರಯತ್ನಿಸುತ್ತಾರೆ. ಆಗ ಆ ಕೋತಿಗಳೆಲ್ಲವೂ ಒಂದು ಹೆಜ್ಜೆ ಹಿಂದಕ್ಕೆ ಹಾಕಿದವು. ಕೋತಿಗಳು ಹೊರಗೆ ಹೋಗುತ್ತಿದ್ದಂತೆ ಶಟರ್ ಕ್ಲೋಸ್ ಮಾಡಿಕೊಂಡು ಒಳಗಡೆಯೇ ಇದ್ದು ಬಿಟ್ಟರು ಮೆಡಿಕಲ್ ಶಾಪ್ ಮಾಲೀಕರು ಮತ್ತು ಇನ್ನಿತರರು. ಬೆಳಗ್ಗೆ 10 ಗಂಟೆಯಿಂದಲೂ ಸಂಜೆ 5 ಗಂಟೆಯವರೆಗೂ ಕೋತಿಗಳ ಗುಂಪು ಅಲ್ಲಿಂದ ಕದಲಲೇ ಇಲ್ಲ. ಸತ್ತು ಹೋಗಿರುವ ಕೋತಿಯನ್ನು ನೋಡುತ್ತಲೇ ಅಲ್ಲೇ ಕೋಪದಿಂದ ಕುಳಿತಿವೆ. ತಾವು ಶಾಪನ್ನು ಧ್ವಂಸ ಮಾಡಿದ್ದರೂ ಸಹ ಇನ್ನೂ ಪ್ರತೀಕಾರ ತೀರಲೇ ಇಲ್ಲವೆಂಬಂತೆ ಕಾದು ಕುಳಿತಿವೆ. ಒಳಗಡೆ ಇರುವವರು ಅಲ್ಲೇ ಸಿಲುಕಿಕೊಂಡಿದ್ದಾರೆ. ತಮ್ಮ ತಮ್ಮವರಿಗೆ ಫೋನ್ಗಳನ್ನು ಮಾಡಿ ಕೋತಿಗಳ ಬಗ್ಗೆ ಹೇಳಿದ್ದರು. ಸುಮಾರು 30-40 ಕೋತಿಗಳನ್ನು ಓಡಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಸರಿಸುಮಾರು ಸಂಜೆ 5 ಗಂಟೆಗಳವರೆಗೂ ಕೋತಿಗಳು ಆ ಶಾಪ್ ಮುಂದೆಯೇ ಇದ್ದವು. ಕೆಲವು ಕೋತಿಗಳಾದರೆ ಸತ್ತು ಹೋಗಿರುವ ಕೋತಿಯನ್ನು ಮುಟ್ಟಿ ಬಾಧೆ ಪಡುತ್ತಿವೆ. ಮತ್ತೆ ಕೆಲವು ಕಣ್ಣೀರು ಒರೆಸುತ್ತಿವೆ. ಇನ್ನು ಚಿಕ್ಕ ಚಿಕ್ಕ ಕೋತಿ ಮರಿಗಳು ದೀನವಾಗಿ ನೋಡುತ್ತಾ ಹಾಗೆಯೇ ಕುಳಿತು ಬಿಟ್ಟಿವೆ. ತಮ್ಮ ಜಾತಿಯ ಕೋತಿ ಸತ್ತು ಹೋಗಿದ್ದಕ್ಕೆ ಅಲ್ಲಿರುವ ಕೋತಿಗಳು ತಿಂಡಿಯೇ ಅಲ್ಲ, ಕೇವಲ ನೀರನ್ನು ಸಹ ಕುಡಿಯಲಿಲ್ಲ. ಬಿರು ಬಿಸಿಲಿನಲ್ಲಿಯೂ ಹಾಗೆಯೇ ಕುಳಿತಿದ್ದವು. ಮೊದಮೊದಲಿಗೆ ಕೋಪದಲ್ಲಿದ್ದ ಅಲ್ಲಿನ ಸ್ಥಳೀಯರು ಅವುಗಳ ರೋದನೆಯನ್ನು ನೋಡಿ ಕಣ್ಣೀರು ಹಾಕಿಕೊಂಡರು. ಮನುಷ್ಯರಿಗೆ ಇಲ್ಲದ ಜಾತಿಯ ಒಗ್ಗಟ್ಟು ಇವುಗಳಿಗೆ ಎಲ್ಲಿಂದ ಬಂದಿತು? ಜಾತಿಯ ವೈರತ್ವ ಎಲ್ಲಿಯಾದರೂ ಸಹಜವೇ, ಆದರೆ ದೇವರ ಪ್ರತಿರೂಪವೆಂದು ಕರೆಯಲ್ಪಡುವ ಕೋತಿಗಳು ಮತ್ತೊಂದು ಕೋತಿ ಸತ್ತು ಹೋದರೆ ಪ್ರತೀಕಾರ ತೀರಿಸಿಕೊಂಡಿವೆ. ಮತ್ತೆ ಒಳಗಡೆ ಇರುವವರು ಸಿಕ್ಕರೆ ದಾಳಿ ಮಾಡುವುದಕ್ಕೆ ಕೋಪದಿಂದ ಕಾಯುತ್ತಿವೆ ಮತ್ತು ಈ ಕೋತಿಯ ಸಾವಿಗೆ ಕಣ್ಣೀರು ಹಾಕುತ್ತಿವೆ. ಸತ್ತಿರುವ ಆ ಕೋತಿಯನ್ನು ನೋಡಿ ತಮಗೆ ತಾವೇ ಆ ಕಡೆ ಈ ಕಡೆ ಹುಚ್ಚು ಹಿಡಿದವಂತೆ ಬಾಧೆ ಪಡುತ್ತಿವೆ. ಕೊನೆಗೆ ಈ ಮನುಷ್ಯರ ಮೇಲೆ ನಾವು ಗೆಲ್ಲಲಾಗುವುದಿಲ್ಲ ಎಂದು ಕತ್ತಲಾಗುವ ಸಮಯಕ್ಕೆ ಅಲ್ಲಿಂದ ಹೊರಟು ಹೋದವು. ಆನಂತರ ಮೆಡಿಕಲ್ ಶಾಪ್ ಮಾಲೀಕರು ಶಟರ್ ಓಪನ್ ಮಾಡಿ ಸತ್ತು ಹೋಗಿರುವ ಕೋತಿಗೆ ನಮಸ್ಕರಿಸುತ್ತಾರೆ. ಹೂಮಾಲೆಯನ್ನು ಹಾಕಿ ಅದಕ್ಕೆ ಕುಂಕುಮವನ್ನಿಟ್ಟು ಇನ್ನಷ್ಟು ಜನ ಜೊತೆಯಾಗಿ ಗೋದಾವರಿ ತೀರಕ್ಕೆ ತೆಗೆದುಕೊಂಡು ಹೋದರು. ಅಲ್ಲಿ ಭಯದಿಂದ ನಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ, ದಯಮಾಡಿ ನಮ್ಮನ್ನು ಕ್ಷಮಿಸಿ ಎಂದು ಹನುಮಂತನನ್ನು ಬೇಡಿಕೊಂಡರು. ಹಾಗೆಯೇ ಕೋತಿಯ ಅಂತ್ಯಕ್ರಿಯೆಗಳನ್ನು ನೆರವೇರಿಸಿದರು.
ಸ್ನೇಹಿತರೆ, ಎಷ್ಟಾದರೂ ಸರಿ ಕೋತಿಗಳ ಪ್ರೇಮ ದೊಡ್ಡದು. ತಮ್ಮ ಜಾತಿಯ ಕೋತಿಯ ಪ್ರಾಣ ಹೋದರೆ ವಿಲವಿಲ ಒದ್ದಾಡಿ ಹೋಗಿದ್ದವು. ಆದರೆ ಈ ಮನುಷ್ಯ ಮಾತ್ರ ಬಂಧಗಳ ಮೇಲೆಯೇ ಕತ್ತಿ ಬೀಸಿ ರಕ್ತ ನೋಡುತ್ತಿದ್ದಾರೆ. ಆದ್ದರಿಂದ ಮನುಷ್ಯರ ಪ್ರೀತಿಗಿಂತಲೂ ಮೂಕ ಪ್ರಾಣಿಗಳ ಪ್ರೀತಿ ಯಾವಾಗಲೂ ಶ್ರೇಷ್ಠವೇ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹನುಮಾನ್.